ನಮಸ್ಕಾರ ಸ್ನೇಹಿತರೆ, ಇನ್ನೇನು ಹೊಸ ವರ್ಷ ಬಂದೇ ಬಿಡ್ತು. ಹಳೆಯದನ್ನೆಲ್ಲ ಮರೆತು, ದ್ವೇಷ ಅಸೂಯೆಯನ್ನು ಮರೆತು, ನಮ್ಮ ಜೀವನದಲ್ಲೂ ಹೊಸತನ, ಹೊಸ ಹಾದಿ, ಹೊಸ ಗುರಿ, ಎಲ್ಲ ಹೊಸತುಗಳ ಆರಂಭವಾಗುವ ಸಮಯ ಈ ಹೊಸ ವರ್ಷ. 2022 ಮುಗಿಸಿ ನೂತನ ಸಂವತ್ಸರಕ್ಕೆ ನಾವು ಕಾಲನ ಇಡುತ್ತಿದ್ದೇವೆ. ನಮ್ಮ ಬದುಕನ್ನು ಇನ್ನಷ್ಟು ಹಸನ ಮಾಡಿಕೊಳ್ಳಲು, ಹೊಸ ಯೋಜನೆಗಳನ್ನು ಆರಂಭಿಸಲು ಇದು ಸುಸಮಯ. ಹಲವರು ತಮ್ಮ ಅದೃಷ್ಟ ಪರೀಕ್ಷೆಗಾಗಿ ಹೊಸ ವರ್ಷಕ್ಕೆ ಕಾತುರರಾಗಿದ್ದಾರೆ. 2023 ಹೊಸ ವರ್ಷ ಯಾವ ರಾಶಿಯವರ ಭವಿಷ್ಯ ಹೇಗಿದೆ? ಯಾವೆಲ್ಲ ರಾಶಿಗೆ ಶುಭವನ್ನು ತರಲಿದೆ? ಯಾವೆಲ್ಲ ರಾಶಿಗೆ ಅಶುಭವನ್ನು ತರಲಿದೆ? ಹಾಗೂ ಯಾವ ರಾಶಿಯವರು ಎಚ್ಚರದಿಂದ ಇರಬೇಕು? ಇದರ ಜೊತೆಗೆ ನಿಮ್ಮ ಉದ್ಯೋಗ, ಕುಟುಂಬ, ವೃತ್ತಿ, ವ್ಯಾಪಾರ, ಆರ್ಥಿಕ, ಶೈಕ್ಷಣಿಕ ಹಾಗೂ ಆರೋಗ್ಯದ ಬದುಕು ಹೇಗಿರಲಿದೆ ಎಂಬುದನ್ನು ಇಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಅದಕ್ಕೂ ಪೂರ್ವದಲ್ಲಿ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನಲ್ಲಿ ಬರುವಂತಹ ಪ್ರತಿಯೊಂದು ವಿಡಿಯೋವನ್ನು ಮೊದಲು ನೋಡಬೇಕಾದಲ್ಲಿ ಬೆಲ್ ಐಕನ್ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ಧನಸ್ಸು. 2023 ವರ್ಷ ಭವಿಷ್ಯವನ್ನ ನೋಡುವುದಾದರೆ ಈ ವರ್ಷವು ನಿಮಗೆ ಫಲಪ್ರದವಾಗಿದೆ. ಏಕೆಂದರೆ ಶನಿಯು ವರ್ಷದ ಆರಂಭದಲ್ಲಿ ಎರಡನೇ ಮನೆಯಲ್ಲಿ ಇರುತ್ತಾನೆ. ಜನವರಿ 17 ಶನಿಯು ಮೂರನೇ ಮನೆಗೆ ಹೋಗುತ್ತಾನೆ. ಅದು ನಿಮ್ಮ ಶೌರ್ಯ ಮತ್ತು ಶಕ್ತಿಯನ್ನು ಸುಧಾರಿಸುತ್ತದೆ. ನೀವು ಸಾಗರೋತ್ತರವಾಗಿ ಪ್ರಯಾಣಿಸಲು ಸಾಧ್ಯವಾಗುತ್ತದೆ ಮತ್ತು ನಿಮ್ಮ ಸ್ವಂತ ಪ್ರಯತ್ನಗಳು ನಿಮಗೆ ಅದ್ಭುತವಾದ ಯಶಸ್ವಿಗೆ ಕಾರಣವಾಗುತ್ತವೆ. ಮಾರ್ಚ್ 28 ಮತ್ತು ಏಪ್ರಿಲ್ 27 ನಡುವೆ ನಿಮ್ಮ ರಾಶಿಚಕ್ರದ ಅಧಿಪತಿ ಬೃಹಸ್ಪತಿ ಕೆಲವು ಕೆಲಸದ ಅಡೆತಡೆಗಳನ್ನು ತರುತ್ತಾನೆ ಮತ್ತು ನಿಮ್ಮ ಆರೋಗ್ಯ ಸಂಬಂಧಿತ ಸಮಸ್ಯೆಗಳನ್ನು ನಿಮಗೆ ತಂದೊಡ್ಡುತ್ತಾನೆ. ಏಪ್ರಿಲ್ ತಿಂಗಳಲ್ಲಿ ನೀವು ನಿಮ್ಮ ಪ್ರಯಾಣದ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು. ಏಕೆಂದರೆ ಗುರುವು ರಾಹು ಜೊತೆ 5ನೇ ಮನೆಗೆ ಪ್ರವೇಶವನ್ನು ಪಡೆಯುತ್ತಾನೆ ಮತ್ತು ಗುರುವು ಚಂಡಾಲ ದೋಷವನ್ನು ಸೃಷ್ಟಿಸುತ್ತಾನೆ. ಆದ್ದರಿಂದ ನೀವು ಎಚ್ಚರಿಕೆಯಿಂದ ಇರುವುದು ಒಳಿತು. ಇರದಿದ್ದರೆ ನೀವು ಪರಸ್ಪರ ಸಮಸ್ಯೆಗಳನ್ನು ಅನುಭವಿಸಲು ಅನುವು ಮಾಡಿಕೊಡುತ್ತಾನೆ. ಇನ್ನು ಮಕ್ಕಳ ಬಗ್ಗೆ, ಕಂಪನಿ, ಶಿಕ್ಷಣ ಮತ್ತು ಅವರ ಆರೋಗ್ಯದ ಬಗ್ಗೆ ನೀವು ಕಾಳಜಿಯನ್ನು ವಹಿಸಬೇಕು. ಇಲ್ಲವಾದಲ್ಲಿ ನಿಮಗೆ ಅಪಾಯ ಕಟ್ಟಿಟ್ಟ ಬುತ್ತಿ. ಆದ್ದರಿಂದ ನಿಮ್ಮ ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ನೀವು ಎಚ್ಚರಿಕೆಯಿಂದ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು. ಈ ವರ್ಷ ನೀವು ಸಮೃದ್ಧವಾಗಿ, ಆರ್ಥಿಕವಾಗಿ ಈ ವರ್ಷವನ್ನು ನೀವು ಪ್ರಗತಿಯನ್ನು ಕಾಣಬಹುದು ಮತ್ತು ದೈಹಿಕವಾಗಿ ಆರೋಗ್ಯದಿಂದ ಇರುತ್ತೀರಿ. ಗುರುಗ್ರಹವು ನಿಮ್ಮ 5ನೇ ಮನೆಯಲ್ಲಿ ಒಬ್ಬಂಟಿಯಾಗಿರುತ್ತಾನೆ ಮತ್ತು ಶನಿಯು 3ನೇ ಮನೆಯಲ್ಲಿರುತ್ತಾನೆ. ಹಾಗಾಗಿ ನಿಮಗೆ ಈ ವರ್ಷವು ಮಿಶ್ರ ಪ್ರತಿಫಲವನ್ನು ನಿಮಗೆ ತಂದೊಡ್ಡುತ್ತದೆ. ಎಸ್ ಸ್ನೇಹಿತರೆ, ಈ ವಿಡಿಯೋದಿಂದ ನಿಮಗೆ ಮಾಹಿತಿ ಸಿಕ್ಕಿದೆ ಎಂದುಕೊಳ್ಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಸುವಿಚಾರದೊಂದಿಗೆ ಸಿಗುತ್ತೇನೆ. ಹಾಗೆಯೇ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ. ಸರ್ವೇ ಜನಃ ಸುಖಿನೋ ಭವಂತು.